ಚಿನ್ನದ ಅಂಬಾರಿಯನ್ನ ಹೊರುವ ಮೂಲಕ ವಿಶ್ವವಿಖ್ಯಾತನಾಗಿದ್ದ ಬಲರಾಮನ ಮೇಲೆ ಫೈರಿಂಗ್ ಆಗಿತ್ತು ಈಗ ಆತನ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಾ ಇದೆ ಅಂತೇಳಿ ಮಾಹಿತಿ ಸಿಗ್ತಾ ಇದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಬಲರಾಮ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಪಶುವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್ ಅವರು ಚಿಕಿತ್ಸೆಯನ್ನ ಮುಂದುವರೆಸಿದ್ದಾರೆ ಹದಿನಾಲ್ಕು ಬಾರಿ ಚಿನ್ನದ ಅಂಬಾರಿಯನ್ನ ಹೊತ್ತಿದ್ದ ಬಲರಾಮ ಆನೆ ಚಿನ್ನದ ಅಂಬಾರಿ ಹೊರುವ ಮೂಲಕವೇ ವಿಶ್ವವಿಖ್ಯಾತವಾಗಿತ್ತು ಬಲರಾಮ ಆನೆ ಜಮೀನಿಗೆ ಹೋಗಿದ್ದಕ್ಕೆ ಸಿಟ್ಟಿಗೆದ್ದು ಬಲರಾಮನ ಮೇಲೆ ಫೈರಿಂಗ್ ಆಗಿತ್ತು ಜಮೀನಿನ ಮಾಲೀಕ ಸುರೇಶ್ನನ್ನ ಈಗ ಅರಣ್ಯ ಅಧಿಕಾರಿಗಳೇನಿದ್ದಾರೆ ಅವರು ಬಂಧಿಸಿರುವಂತಹದ್ದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇರುವಂತಹ ಫೋಟೋವನ್ನು ಗಮನಿಸ್ತಾ ಇದ್ದೀರಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಪಶುವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್ ಅವರು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಪ್ರಾಣಾಪಾಯದಿಂದ ಬಲರಾಮ ಆನೆ ಗ್ರೇಟ್ ಎಸ್ಕೇಪ್ ಆಗಿರುವಂತಹದ್ದು ಹದಿನಾಲ್ಕು ಬಾರಿ ಚಿನ್ನದ ಅಂಬಾರಿಯನ್ನು ಹೊತ್ತಿತ್ತು ಬಲರಾಮ ಆನೆ ಪ್ರತಿನಿತ್ಯದ ರೀತಿಯಲ್ಲಿಯೇ ಆಹಾರವನ್ನು ಆರಿಸಿ ಸಂದರ್ಭದಲ್ಲಿ ಫೈರಿಂಗ್ ಆಗಿತ್ತು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೆಪಿ ನಾಗರಾಜ್ ಬಲರಾಮ ಆನೆಯ ಆರೋಗ್ಯದ ಸ್ಥಿತಿ ಹೇಗಿದೆ ವೈದ್ಯಾಧಿಕಾರಿಗಳು ಏನ್ ಹೇಳ್ತಿದ್ದಾರೆ ವೈದ್ಯಾಧಿಕಾರಿಗಳು ಈಗಾಗಲೇ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಪ್ರಾಣಾಪಾಯದಿಂದ ಬಲರಾಮ ಆನೆ ಚೇತರಿಕೆ ಆಗಿದೆ ಯಾಕೆಂದ್ರೆ ಆ ಬೆಳಿಗ್ಗೆಯಿಂದಲೇನೆ ಅದ ನಿನ್ನೆ ರಾತ್ರಿಯಿಂದಲೇನೆ ಬಲರಾಮ ಆನೆಗೆ ಚಿಕಿತ್ಸೆಯನ್ನು ಕೂಡ ಆರಂಭಿಸಿದ್ರು ಸಂಪೂರ್ಣವಾಗಿ ದೇಹದಲ್ಲಿ ಒಕ್ಕಂತಹ ಗುಂಡನ್ನ ಸಂಪೂರ್ಣವಾಗಿ ಹೊರ ತೆಗೆದಿದ್ದಾರೆ ಪರಿಣಾಮವಾಗಿ ಈಗ ಆನೆ ಪ್ರಾಣಾಪಾಯದಿಂದ ಪಾರಾಗಿದೆ ಜೊತೆಗೆ ಆನೆಯೇ ಈಗ ತಾನು ಹೋಗಿ ಹುಲ್ಲನ್ನ ಮೇಯುವಂತಹ ಅಂದ್ರೆ ಸಾರಿ ತಾನು ತಾನು ಹುಲ್ಲನ್ನ ತಿಂತ ಇರುವಂತಹದ್ದನ್ನ ಕೂಡ ಯಾಕಂದ್ರೆ ನಿನ್ನೆ ರಾತ್ರಿಯಿಂದ ಕೂಡ ಸಾಧ್ಯ ಆಗ್ತಾ ಇರ್ಲಿಲ್ಲ ಆದ್ರೆ ಈಗ ಅದು ತಾನಾಗೆ ಅದನ್ನ ಆಹಾರವನ್ನ ತಿಂತ ಗಮನಿಸಿದಂತ ವೈದ್ಯರು ಪ್ರಾಣಾಪಾಯದಿಂದ ಆನೆ ಪಾರಾಗಿದೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ ಪ್ರೇಮ್ ಓಕೆ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ